ನಮ್ಮ ರವಿ ಶಂಕರ್ ಪ್ರಸಾದ್ ಅವರು ನಮ್ಮ ರಾಹುಲ್ ಅವರಿಗೆ ಸವಾಲ್ ಹಾಕ್ತಾ ಇದ್ದಾರೆ. ನೋಡ್ರಿ, ಹಿಂದೂ ಧರ್ಮದ ಬಗ್ಗೆ, ನಮ್ಮ ಶಕ್ತಿ ಬಗ್ಗೆ ಮಾತಾಡುವಂತ ಈ ರಾಹುಲ್ ಗಾಂಧಿ ಅವರು ಇತರ ಧರ್ಮದ ದೇವತೆಗಳ ಬಗ್ಗೆ ಮಾತಾಡಿ ನೋಡೋಣ ಅನ್ನೋದು ಚಾಲೆಂಜ್ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ರಾಹುಲ್ ಗಾಂಧಿ ಅವರು ಈ ಒಂದು ಶಕ್ತಿ ಬಗ್ಗೆ ಮಾತಾಡೋ ಮುಂದೆ ಸ್ತ್ರೀಗೆ ಅಪಮಾನವಾಗಿ ಮಾತಾಡಿದ್ರ, ಸ್ತ್ರೀ ದೇವತೆಗೆ ಏನು ಅಪಮಾನವಾಗಿ ಮಾತಾಡಿದ್ರ, ಆದರೆ ಬಿಜೆಪಿಗಳ ದೃಷ್ಟಿಯಲ್ಲಿ ಶಕ್ತಿ ಮೂಲ ಸ್ತ್ರೀ, ಅದಕ್ಕೆ ಸ್ತ್ರೀ ವಿರೋಧವಾಗಿ ಮಾತಾಡಿದ್ರು ಅನ್ನುವಂಥ ಪ್ರಚಾರ ಮಾಡಲಿಕ್ಕೆ ಪಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಅನೇಕ ಮಾತುಗಳನ್ನ ಈಗಾಗಲೇ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಆದರೂ ರವಿಶಂಕರ್ ಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ನಿಜವಾಗಿ ಗಾಂಧಿವಾದಿಗಳ ಗಾಂಧಿಯವರ ವಿಚಾರಗಳಲ್ಲಿ ನಿಮಗೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಅಂದರೆ, ನೀವು ಅವ್ರ ಸಿದ್ಧಾಂತವನ್ನು ಅವರ ಆದರ್ಶವನ್ನು ಇಟ್ಟುಕೊಂಡಿದ್ರೆ ಈ ರೀತಿಯಾಗಿ ನೀವು ಸ್ತ್ರೀ ಅಥವಾ ಶಕ್ತಿಯನ್ನು ಟೀಕಿಸ್ತಾ ಇರಲಿಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅಂದರೆ ಇವರು ನಿಜವಾಗಿಯೂ ಹಿಂದೂ ವಿರೋಧಿಗಳು ಅನ್ನುವಂಥ ಒಂದು ವಿಚಾರವನ್ನು ಹಂಸಲಿಕ್ಕೆ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಪ್ಪ ಅಂತಂದರೆ, ಇವರು ಮಾವೋವಾದಿಗಳು ಕಾಂಗ್ರೆಸ್ಸಿಗರು ಅನ್ನುವಂಥ ಮಾತನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ನಮ್ಮ ರವಿಶಂಕರ್ ಪ್ರಸಾದ್ ಅವರು.